ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪುರಾಣಗಳಲ್ಲಿ ನಾವು ರಾಧೆಯ ಬಗ್ಗೆ ಮಾತನಾಡಬೇಕಾದರೆ ಕೃಷ್ಣನ ಪ್ರಸ್ತಾವನೆ ಬಂದೇ ಬರುತ್ತದೆ. ಏಕೆಂದರೆ ರಾಧಾ ಮತ್ತು ಕೃಷ್ಣರು ಸದಾಕಾಲ ಭೌತಿಕ ಆನಂದಗಳಿಗೆ ಮೀರಿದ ಆಧ್ಯಾತ್ಮಿಕ ಪ್ರೇಮಕ್ಕೆ ಉದಾಹರಣೆಯಾಗಿದ್ದರು. ರಾಧಾಕೃಷ್ಣರ ಪ್ರೇಮ ಹಿಂದಿನಿಂದಲೂ ಇದೆ. ದ್ವಾಪರ ಯುಗದಲ್ಲಿ ನಾರಾಯಣನು ಕೃಷ್ಣಾವತಾರವೆತ್ತಿದ್ದು ಕೂಡ ಈ ಪ್ರೇಮದ ನಿಜವಾದ ಅರ್ಥವನ್ನು ಪ್ರಪಂಚಕ್ಕೆ ವಿವರಿಸುವುದಕ್ಕೋಸ್ಕರವೇ ಎಂದು ತಿಳಿಯಬಹುದು. ರಾಧೆಯು ಯಮುನಾ ಸಮೀಪವಿರುವ ರಾವಲ್ ಗ್ರಾಮದ ವಿಷಭಾನು ಮತ್ತು ಕೀರ್ತಿ ದಂಪತಿಗಳಿಗೆ ಜನಿಸುತ್ತಾಳೆ. ಆಕೆ ಜನಿಸಿದ ದಿನದಿಂದಲೇ ರಾಧಾಕೃಷ್ಣರ ಪ್ರೇಮ ಶುರುವಾಗಿತ್ತು. ಆದರೆ ಕೆಲವೊಂದು ಸಂಗತಿಗಳಿಂದ ರಾಧೆ ಕೃಷ್ಣನಿಂದ ದೂರವಾಗಬೇಕಾಗಿ ಬರುತ್ತದೆ. ಏಕೆ ರಾಧೆಯು ಕೃಷ್ಣನಿಂದ ದೂರಾಗಬೇಕಾಗಿ ಬರುತ್ತದೆ ಮತ್ತು ಕೃಷ್ಣನು ತನಗೆ ಪ್ರಿಯವಾದ ಕೊಳಲನ್ನು ಏಕೆ ಮುರಿದು ಹಾಕುತ್ತಾನೆ ಹಾಗೂ ರಾಧೆಯ ಮರಣ ಹೇಗೆ ಮತ್ತು ಏಕೆ ಸಂಭವಿಸುತ್ತದೆ, ಇಂತಹ ಸಂದೇಹಗಳಿಗೆಲ್ಲ ಉತ್ತರವನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ರಾಧೆಯು ಹುಟ್ಟಿನಿಂದಲೂ ಕಣ್ಣನ್ನೇ ತೆರೆದಿರಲಿಲ್ಲ. ಯಾವಾಗ ಕೃಷ್ಣನ ದೃಷ್ಟಿ ನನ್ನ ಮೇಲೆ ಬೀಳುತ್ತದೋ ಆಗಲೇ ನಾನು ಕಣ್ಣು ಬಿಡುತ್ತೇನೆಂದು ವಚನವನ್ನು ಪಡೆದಿದ್ದಳು ರಾಧೆ. ರಾಧಾಕೃಷ್ಣರ ಮಧ್ಯೆ ಎಂದೂ ಮುಗಿಯಲಾರದ ಅನುಬಂಧವಿತ್ತು. ಇದು ಎಲ್ಲರಿಗಿಂತಲೂ ಪರಮ ಪವಿತ್ರವಾಗಿತ್ತು. ಆಕೆ ತನ್ನ 5ನೇ ವಯಸ್ಸಿನವರೆಗೂ ಸಹ ಕಣ್ಣನ್ನು ತೆಗೆದಿರಲಿಲ್ಲ. ಕೃಷ್ಣನು ಬಂದು ಆಕೆಯ ಎದುರು ನಿಂತು ಕೃಷ್ಣನ ದೃಷ್ಟಿ ಬಿದ್ದಾಗಲೇ ಆಕೆ ತನ್ನ ಕಣ್ಣು ಬಿಟ್ಟು ಜಗತ್ತನ್ನು ನೋಡಿದ್ದು. ಕೃಷ್ಣನು ತನ್ನ ಲೀಲೆಗಳಿಂದ ಹಾಗೂ ವೇಣುವಿನ ಮಧುರ ಗಾಯನದಿಂದ ಬೃಂದಾವನದಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದನು. ಈ ರಾಧಾಕೃಷ್ಣರ ಪ್ರೇಮ ಅವರ 8ನೇ ವಯಸ್ಸಿನಿಂದಲೂ ಶುರುವಾಗಿತ್ತು. ಕೃಷ್ಣನ ಕೊಳಲಿನ ನಾದಕ್ಕೆ ರಾಧೆಯು ಮನಸೋರಗೊಳ್ಳುತ್ತಿದ್ದಳು. ಅವರಿಬ್ಬರೂ ಸಹ ಈ ಮಧುರ ನಿನಾದದಲ್ಲಿ ಮೈಮರೆತು ಬಿಡುತ್ತಿದ್ದರು. ಆದರೆ ಇವರ ಈ ಒಡನಾಟ ಬಹಳ ದಿನಗಳು ಮುಂದುವರಿಯಲಿಲ್ಲ. ಬೃಂದಾವನದಲ್ಲಿದ್ದ ಬಾಲಕೃಷ್ಣನ ಬಗ್ಗೆ ತಿಳಿದಂತಹ ಕಂಸನು ಕೃಷ್ಣನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಇದರಿಂದ ಕೃಷ್ಣನು ತನ್ನ ತಾಯಿ ಯಶೋದೆ, ರಾಧೆ ಮತ್ತು ಬೃಂದಾವನದಲ್ಲಿದ್ದ ಎಲ್ಲರನ್ನೂ ಬಿಟ್ಟು ಹೋಗಲೇಬೇಕಾಯಿತು. ಹಾಗೂ ಇದೇ ತನ್ನ ಹಾಗೂ ಕೃಷ್ಣನ ಕೊನೆಯ ಭೇಟಿ ಎಂದು ತಿಳಿದಿದ್ದ ರಾಧೆಯು ಕೃಷ್ಣನಿಂದ 2 ವಾಗ್ದಾನಗಳನ್ನು ಪಡೆಯುತ್ತಾಳೆ. ಅದೇನೆಂದರೆ ಆಕೆಯು ಅವಸಾನವಾಗುವವರೆಗೂ ಸಹ ಆಕೆಯ ಹೃದಯದಲ್ಲಿ ಕೃಷ್ಣನ ಹೊರತು ಮತ್ತೊಬ್ಬರಿಗೆ ಸ್ಥಳವಿರುವುದಿಲ್ಲ ಹಾಗೂ ಆಕೆ ಕೊನೆ ಉಸಿರು ಬಿಡುವ ಮುನ್ನ ಶ್ರೀಕೃಷ್ಣನು ಆಕೆಯ ಬಳಿ ಇರಬೇಕೆಂಬುದು. ಇವೆರಡನ್ನೂ ಒಪ್ಪಿದಂತಹ ಕೃಷ್ಣನು ಅತಿ ದುಃಖದಿಂದಲೇ ಆಕೆಯನ್ನು ಬಿಟ್ಟು ಹೊರಡುತ್ತಾನೆ. ಕೃಷ್ಣನು ರಾಧೆಯನ್ನು ಬಹಳ ಪ್ರೀತಿಸುತ್ತಿದ್ದನು. ಆಕೆ ಎಲ್ಲೇ ಇದ್ದರೂ ತನ್ನ ಸನಿಹವೇ ಇದ್ದಂತೆ ಅನಿಸುತ್ತಿತ್ತು ಕೃಷ್ಣನಿಗೆ. ಆಕೆಯ ಮಾತುಗಳು ಕೃಷ್ಣನಿಗೆ ಸದಾ ಕೇಳಿಸುತ್ತಿದ್ದವು. ಇದೇ ರೀತಿ ರಾಧೆಗೂ ಆಗುತ್ತದೆಂದು ಕೃಷ್ಣನಿಗೂ ಗೊತ್ತಿತ್ತು. ತಾನು ಇರಲಿ ಅಥವಾ ಇಲ್ಲದಿರಲಿ ಆಕೆ ಸದಾ ಸಂತೋಷದಿಂದಲೇ ಇರಬೇಕೆಂದು, ತಾನಿಲ್ಲವೆಂದು ತನಗಾಗಿ ಕಣ್ಣೀರು ಸುರಿಸಬಾರದೆಂದು ರಾಧೆಯಿಂದ ಪ್ರತಿ ವಾಗ್ದಾನವನ್ನು ಪಡೆಯುತ್ತಾನೆ ಕೃಷ್ಣನು. ಇದಾದ ನಂತರ ಮಥುರಾಗೆ ಬಂದ ಕೃಷ್ಣ ಬಲರಾಮರು ಕಂಸನನ್ನು ಸಂಹರಿಸುತ್ತಾರೆ. ಕೃಷ್ಣನು ತನ್ನ ನಿಜವಾದ ತಾಯಿ ತಂದೆಯರಾದ ವಸುದೇವ ಹಾಗೂ ದೇವಕಿಯನ್ನು ಬಂಧನದಿಂದ ವಿಮುಕ್ತಿಗೊಳಿಸಿ ಅವರೊಡನೆ ಸ್ವಲ್ಪ ದಿನಗಳು ಸಂತೋಷದಿಂದ ಕಳೆಯುತ್ತಾನೆ. ತನ್ನ ಜನರಿಗಾಗಿ ಸಕಲ ಸೌಕರ್ಯಗಳು ಇರುವಂತಹ ದ್ವಾರಕ ನಗರವನ್ನು ರಚಿಸುತ್ತಾನೆ. ಇಲ್ಲಿ ಕೃಷ್ಣನು ರುಕ್ಮಿಣಿ ಮತ್ತು ಸತ್ಯಭಾಮೆಯನ್ನು ವಿವಾಹವಾಗುತ್ತಾನೆ. ಆತನಿಗೆ 16,100 ಜನ ಉಪಪತ್ನಿಯರಿದ್ದರೆಂದು ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ. ಕೃಷ್ಣನಿಗೆ ರುಕ್ಮಿಣಿ ಎಂದರೆ ಅತಿಯಾದ ಪ್ರೀತಿ ಹಾಗೂ ಮೋಹವಿತ್ತು. ರುಕ್ಮಿಣಿಯೂ ಸಹ ಅದೇ ರೀತಿ ಆತನನ್ನು ಪ್ರೇಮಿಸುತ್ತಿದ್ದಳು. ಕೇವಲ ಕೃಷ್ಣನ ಭಾವಚಿತ್ರವೊಂದನ್ನು ನೋಡಿ ಆತನನ್ನು ಪ್ರೀತಿಸಿದವಳು. ಕೃಷ್ಣನಿಗಾಗಿಯೇ ತನ್ನ ಅಣ್ಣನೊಂದಿಗೆ ವೈರತ್ವವನ್ನು ಬೆಳೆಸಿಕೊಂಡವಳು. ಕೃಷ್ಣನನ್ನು ಮನಸಾರೆ ಇಷ್ಟಪಟ್ಟು ಆತನಿಗೋಸ್ಕರ ಸಕಲವನ್ನು ಸಮರ್ಪಿಸಿದವಳು ಈ ರುಕ್ಮಿಣಿ. ಸ್ನೇಹಿತರೆ, ರಾಧಾಕೃಷ್ಣರದ್ದು ಮದುವೆಗೂ ಮೀರಿದ ಅನುಬಂಧ. ಅವರಿಬ್ಬರೂ ಸಹ ಪರಸ್ಪರ ವಿವಾಹವನ್ನೇ ಮಾಡಿಕೊಳ್ಳಲಿಲ್ಲ. ಅವರು ಬಾಲ್ಯದಿಂದಲೇ ಆಡಿ ಪಾಡಿ ನಲಿಯುತ್ತಾ ಒಟ್ಟಿಗೆ ಬೆಳೆಯುತ್ತಾರೆ. ಆ ಬೃಂದಾವನದಲ್ಲಿದ್ದ ಎಲ್ಲರೂ ರಾಧಾಕೃಷ್ಣರನ್ನು ನೋಡಿ ಬಹಳ ಸಂತೋಷ ಪಡುತ್ತಿದ್ದರು. ಅಲ್ಲಿರುವ ಗೋಪಿಕೆಯರ ಮನಸ್ಸು ಕೃಷ್ಣನ ಮೇಲಿತ್ತು. ಆದರೆ ಕೃಷ್ಣನು ಇತರರಿಗಿಂತಲೂ ಹೆಚ್ಚಾಗಿ ವಿಶೇಷವಾಗಿ ರಾಧೆಯನ್ನು ತನ್ನ ಮನಸಾರೆ ಪ್ರೀತಿಸುತ್ತಿದ್ದನು. ಅವರಿಬ್ಬರೂ ಸಹ ಅಲ್ಲಿ 2 ದೇಹ ಒಂದೇ ಆತ್ಮದಂತಿದ್ದರು. ಆದರೆ ಮುಂದೆ ಅವರಿಬ್ಬರೂ ಬೇರೆ ಬೇರೆಯಾಗಬೇಕಾದ ಪರಿಸ್ಥಿತಿಗಳು ಎದುರಾಗುತ್ತವೆ. ಅದೇನೆಂದು ಈಗ ತಿಳಿಯೋಣ. ಕೃಷ್ಣನು ಬಾಲ್ಯಾವಸ್ಥೆಯಿಂದ ತನ್ನ ಯೌವನಾವಸ್ಥೆಗೆ ಬಂದಾಗ ಆತನಿಗೆ ಬಹುದೊಡ್ಡ ಕರ್ತವ್ಯವೊಂದು ಎದುರಾಗುತ್ತದೆ. ಆ ಕರ್ತವ್ಯವೇ ಕಂಸನನ್ನು ವಧಿಸುವುದು. ಮಥುರಾ ನಗರದಲ್ಲಿ ಜನರಿಗೆ ಹಿಂಸೆಯನ್ನು ನೀಡುತ್ತಿದ್ದ ಕಂಸನನ್ನು ಸಂಹರಿಸುವುದು
ಕೃಷ್ಣನ ಅತಿ ದೊಡ್ಡ ಕರ್ತವ್ಯವಾಗಿತ್ತು. ಈ ಕಾರಣದಿಂದಲೇ ಶ್ರೀಕೃಷ್ಣನು ತನ್ನ ಅಣ್ಣನಾದ ಬಲರಾಮನ ಜೊತೆ ಮಥುರಾ ನಗರಕ್ಕೆ ಹೋಗಲು ಸಿದ್ಧನಾಗುತ್ತಾನೆ. ಆಗ ರಾಧೆಯು ಬಂದು ತನ್ನನ್ನು ವಿವಾಹವಾಗಿ ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಕೇಳುತ್ತಾಳೆ. ಆಗ ಕೃಷ್ಣನು ಆಕೆಗೆ ಬುದ್ಧಿವಾದ ಹೇಳುತ್ತಾನೆ. ನಾವಿಬ್ಬರು ಪರಸ್ಪರ ಒಬ್ಬರಿಗೋಸ್ಕರ ಒಬ್ಬರು ಹುಟ್ಟಿದಂತಹವರು. ದೇಹಗಳು ಬೇರೆ ಬೇರೆಯಾದರೂ ಕೂಡ ನಾವಿಬ್ಬರು ಒಂದೇ ಆತ್ಮ. ಆತ್ಮದ ಬೆಸುಗೆ ನಮ್ಮಲ್ಲಿ ಯಾವಾಗಲೂ ಆಗಿ ಹೋಗಿದೆ. ಈ ಮದುವೆ ಎನ್ನುವುದು ತಾತ್ಕಾಲಿಕ ಬಂಧವಷ್ಟೇ. ಇದು ಜನಸಾಮಾನ್ಯರ ನಡುವೆ ನಡೆಯುವ ಕ್ರಿಯೆ. ಆದರೆ ನಾವು ಹಾಗಲ್ಲ. ನಾವು ನಮ್ಮ ಪರಸ್ಪರ ಕಾಯ ವಾಚ ಮನಸ ಒಂದಾಗಿದ್ದೇವೆ. ನಮಗೆ ಈ ಮದುವೆಯ ಅಗತ್ಯವಿಲ್ಲವೆಂದು ಕೃಷ್ಣನು ರಾಧೆಗೆ ಹೇಳುತ್ತಾನೆ. ಆಗ ರಾಧೆಗೂ ಸಹ ಕೃಷ್ಣನ ಈ ಮಾತುಗಳೆಲ್ಲ ಸತ್ಯವೆನಿಸುತ್ತದೆ. ಅವರಿಬ್ಬರ ಸಂಬಂಧದ ತಾತ್ಪರ್ಯತೆ ಅರಿವಾಗುತ್ತದೆ. ಕೃಷ್ಣನ ಮಾತುಗಳಿಗೆ ಸಮ್ಮತಿಸಿ ಕೃಷ್ಣ ಬಲರಾಮರನ್ನು ಮಥುರಾಗೆ ಕಳಿಸುತ್ತಾಳೆ. ಕೃಷ್ಣ ಮತ್ತು ರಾಧೆ ಮದುವೆಯಾಗದೇ ಇರಲು ಇದೇ ಮುಖ್ಯ ಕಾರಣವಾಗಿದೆ. ಅವರಿಬ್ಬರು ಮಾನಸಿಕವಾಗಿ ಪರಸ್ಪರವಾಗಿ ಒಂದಾಗಿದ್ದರು. ಕೃಷ್ಣನಿಗಿದ್ದ ಪ್ರಮುಖ ಕರ್ತವ್ಯವೇ ಆತನನ್ನು ರಾಧೆಯನ್ನು ವಿವಾಹವಾಗುವುದರಿಂದ ತಡೆಹಿಡಿದಿತ್ತು. ಇದಲ್ಲದೆಯೂ ಅವರಿಬ್ಬರು ದೂರಾಗುವುದಕ್ಕೆ ಹಲವಾರು ಕಾರಣಗಳಿವೆ ಎಂದು ಬೇರೆ ಬೇರೆ ಸಿದ್ಧಾಂತಗಳು ಹೇಳುತ್ತವೆ. ಕೃಷ್ಣನು ರಾಧೆಯಿಂದ ದೂರವಾದಾಗ ಇತ್ತ ರಾಧೆಯ ಪೋಷಕರು ರಾಧೆಗೆ ಬೇರೆ ಮದುವೆ ಮಾಡಿದರೆಂದು, ಅಲ್ಲಿ ರಾಧೆಯು ಒಂದು ನಿರ್ಜೀವ ವಿಗ್ರಹವನ್ನು ತಾಳಿ ವೈಕುಂಠಕ್ಕೆ ಹೋಗಿ ವಿಷ್ಣುವನ್ನು ಸಂಧಿಸಿದಳೆಂದು ಕೆಲವು ಕಡೆ ಪ್ರತೀತಿಯೂ ಇದೆ. ಇನ್ನು ಕೆಲವರ ಪ್ರಕಾರ ಶ್ರೀಕೃಷ್ಣನು ರಾಜವಂಶಸ್ಥನೆಂದು, ರಾಧೆಯು ಸಾಮಾನ್ಯ ಪುತ್ರಿಯಾದ್ದರಿಂದ ಅದನ್ನು ಅರಿತಂತಹ ರಾಧೆಯು ತಾನೇ ಕೃಷ್ಣನ ಜೊತೆ ಕಠಿಣವಾಗಿ ವರ್ತಿಸಿ ದೂರವಾದಳೆಂದು ಹಲವು ಕಡೆ ವಿವರಿಸಿದ್ದಾರೆ. ಇದರಲ್ಲಿ ಯಾವ ಸಿದ್ಧಾಂತ ಸರಿಯೋ ಯಾವ ಸಿದ್ಧಾಂತ ತಪ್ಪೋ ಯಾರಿಗೂ ಸರಿಯಾಗಿ ತಿಳಿಯದು. ಆದರೆ ರಾಧಾಕೃಷ್ಣರ ಪ್ರೇಮಕ್ಕೆ ಪ್ರೀತಿಗೆ ಯಾವುದೇ ರೀತಿಯ ಫುಲ್ ಸ್ಟಾಪ್ ಇಲ್ಲ. ಏಕೆಂದರೆ ಕೃಷ್ಣನು ರಾಧೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದನು. ಮನಸ್ಸಲ್ಲಿ ನಿತ್ಯವೂ ಆಕೆಯನ್ನು ಆರಾಧಿಸುತ್ತಾ ಸ್ಮರಿಸುತ್ತಿದ್ದನು. ಕೃಷ್ಣನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿದ್ದಳು ರಾಧೆ. ಯಾವುದೇ ಊಹಾಪೋಹಗಳು ಏನೇ ಹೇಳಿದರೂ ಕೂಡ ರಾಧೆಯು ಕೊನೆವರೆಗೂ ಕೃಷ್ಣನ ಧ್ಯಾನದಲ್ಲೇ ಇದ್ದವಳು. ಒಮ್ಮೆ ಶ್ರೀಕೃಷ್ಣನು ರುಕ್ಮಿಣಿ ಸತ್ಯಭಾಮೆಯರಲ್ಲದೆ ಇತರ ಸಾವಿರಾರು ಗೆಳತಿಯರ ಜೊತೆ ವಿಶ್ರಮಿಸಬೇಕಾದರೂ ಸಹ ರಾಧೆ ರಾಧೆ ಎಂದು ರಾಧೆಯನ್ನೇ ಕನವರಿಸಿದ್ದನಂತೆ. ಇದನ್ನು ಗಮನಿಸಿದಂತಹ ರುಕ್ಮಿಣಿ ಆಶ್ಚರ್ಯದಿಂದ, ನಾವಿಲ್ಲಿ ಇಷ್ಟು ಜನರಿದ್ದರೂ ಕೂಡ ಸ್ವಾಮಿ ಏಕೆ ಬೇರೆ ಯಾರದ್ದೋ ನಾಮ ಜಪ ಮಾಡುತ್ತಿದ್ದಾರೆ ಎಂದು ಕೃಷ್ಣನನ್ನು ಕೇಳಿದಾಗ ಎಚ್ಚರವಾದಂತಹ ಕೃಷ್ಣನು ವಾಸ್ತವವನ್ನು ಅರಿತು ರುಕ್ಮಿಣಿಗೆ ಎಲ್ಲವನ್ನೂ ಹೇಳುತ್ತಾನೆ. ರಾಧೆ ಬೇರೆ ಯಾರೂ ಅಲ್ಲ, ನನ್ನ ಮನದರಸಿ. ಆಕೆಯನ್ನು ನೀನೊಮ್ಮೆ ಭೇಟಿಯಾದರೆ ನಿನಗೆ ಎಲ್ಲಾ ವಿಷಯವೂ ತಿಳಿಯುತ್ತದೆಂದು ಹೇಳುತ್ತಾನೆ. ಆಗ ರುಕ್ಮಿಣಿಯು ರಾಧೆಯನ್ನು ಭೇಟಿಯಾಗಲು ಸಿದ್ಧಳಾಗುತ್ತಾಳೆ. ಆಗ ಕೃಷ್ಣನು ಆಕೆಯನ್ನು ಬರಿಗೈಯಲ್ಲಿ ಹೋಗದೆ ಏನೇನಾದರೂ ತೆಗೆದುಕೊಂಡು ಹೋಗು ಎಂದು ಹೇಳಿದಾಗ ರುಕ್ಮಿಣಿಯು ಬಿಸಿ ಹಾಲಿನೊಂದಿಗೆ ರಾಧೆಯನ್ನು ಕಾಣಲು ಹೋಗುತ್ತಾಳೆ. ಇಲ್ಲಿ ರಾಧೆಯು ತನ್ನ ಅಂತಃಪುರದಲ್ಲಿ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಧ್ಯಾನದಲ್ಲಿ ಮುಳುಗಿ ಹೋಗಿರುತ್ತಾಳೆ. ಇದನ್ನು ಗಮನಿಸಿದಂತಹ ರುಕ್ಮಿಣಿ ತಾನು ಕೃಷ್ಣನ ವಿವರಣೆಯನ್ನು ಕೇಳಿ ಆತನ ಇಚ್ಛೆಯಂತೆಯೇ ಇಲ್ಲಿಗೆ ಬಂದಿರುವುದಾಗಿ ಹೇಳಿ ಬಿಸಿಯ ಹಾಲನ್ನು ರಾಧೆಯ ಕೈಗೆ ಇಡುತ್ತಾಳೆ. ಆಗ ರಾಧೆಯು ತಾನು ಏನನ್ನೇ ಸ್ವೀಕರಿಸಿದರೂ ಅದರ ಮೊದಲ ಪಾಲು ಶ್ರೀಕೃಷ್ಣನಿಗೆ ಎಂದು ಹೇಳಿ ಅಲ್ಲಿ ಎದುರಿಗಿದ್ದ ಶ್ರೀಕೃಷ್ಣನ ವಿಗ್ರಹಕ್ಕೆ ಕೊಟ್ಟು ನಂತರ ತಾನು ಆ ಹಾಲನ್ನು ಸೇವಿಸುತ್ತಾಳೆ. ರಾಧೆಯ ಈ ಭಕ್ತಿ ಪರಾಕಾಷ್ಠತೆಯನ್ನು ತನ್ನ ಕಣ್ಣಾರೆ ತಾನೇ ಕಂಡಂತಹ ರುಕ್ಮಿಣಿಗೆ ಕೃಷ್ಣನು ರಾಧೆಯ ಬಗ್ಗೆ ಹೇಳಿದ್ದು ನಿಜವೆನಿಸಿತು. ಇತ್ತ ವಾಪಸ್ ಬಂದಾಗ ದ್ವಾರಕದಲ್ಲಿದ್ದ ಕೃಷ್ಣನ ಪಾದವು ಬೊಬ್ಬೆ ಬಂದಿರುವುದನ್ನು ಗಮನಿಸಿದ ರುಕ್ಮಿಣಿಯು ಸ್ವಾಮಿ ಇದೇಕೆ ಎಂದು ಕೇಳುತ್ತಾಳೆ. ಆಗ ಕೃಷ್ಣನು ಅಲ್ಲಿ ರಾಧೆ ಅರ್ಪಿಸಿದ ಬಿಸಿ ಹಾಲಿನಿಂದ ಇಲ್ಲಿ ತನ್ನ ಕಾಲು ಬೊಬ್ಬೆ ಬರುವ ಹಾಗೆ ಆಗಿದೆ ಎಂದು ಹೇಳುತ್ತಾನೆ. ಆ ಸಮಯದಲ್ಲಿ ರುಕ್ಮಿಣಿ ಸಮೇತ ಅಲ್ಲಿದ್ದ ಗೆಳತಿಯರೆಲ್ಲರೂ ರಾಧಾಕೃಷ್ಣರ ನಿಷ್ಕಲ್ಮಶ ಪ್ರೇಮಕ್ಕೆ ಹೆಮ್ಮೆ ಪಡುತ್ತಾರೆ. ನಾವು ಆಕೆಯಷ್ಟು ಅದೃಷ್ಟವಂತರಲ್ಲ ಎಂದು ಸಂಕಟ ಪಡುತ್ತಾರೆ. ಮುಂದಿನ ದಿನಗಳಲ್ಲಿ ರಾಧೆಗೆ ತನ್ನ ಅಂತ್ಯ ಸಮೀಪವಾಗುತ್ತಿದೆ ಎಂದನಿಸಿದಾಗ ಆಕೆಯು ಮನಸಾರೆ ಕೃಷ್ಣನನ್ನು ಧ್ಯಾನಿಸಿ ಆತನ ಸಾನ್ನಿಧ್ಯವನ್ನು ಬಯಸುತ್ತಾಳೆ. ಆಗ ಕೃಷ್ಣನು ಕೂಡಲೇ ರಾಧೆಗೆ ಕೊಟ್ಟಂತಹ ಮಾತಿನಂತೆ ಅಲ್ಲಿಗೆ ಬರುತ್ತಾನೆ. ರಾಧೆಯನ್ನು ಆ ಸ್ಥಿತಿಯಲ್ಲಿ ನೋಡಿದ ಕೃಷ್ಣನಿಗೆ ದುಃಖ ಉಮ್ಮಳಿಸಿ ಬರುತ್ತದೆ. ಕೃಷ್ಣನ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ತಾನಾಗೇ ಸುರಿಯುತ್ತವೆ. ಕೊನೆಯದಾಗಿ ನಿನ್ನ ಕೋರಿಕೆ ಏನು ಎಂದು ಕೃಷ್ಣ ರಾಧೆಯನ್ನು ಕೇಳಿದಾಗ ರಾಧೆಯು ನಾನು ನಿನ್ನನ್ನು ಬೃಂದಾವನದಲ್ಲಿ ನೋಡಿದ ರೀತಿಯೇ ನೀನು ನನಗೆ ಕಾಣು ಮತ್ತು ಆಗ ನೀನು ನುಡಿಸುತ್ತಿದ್ದ ಕೊಳಲನ್ನು ಈಗಲೂ ಒಮ್ಮೆ ನುಡಿಸು ಎಂದು ಹಂಬಲಿಸುತ್ತಾಳೆ. ಆಗ ತಕ್ಷಣವೇ ಶ್ರೀಕೃಷ್ಣನು ಆ ರೂಪದಲ್ಲಿ ಆಕೆಯ ಎದುರು ಪ್ರತ್ಯಕ್ಷವಾಗಿ ಈ ಹಿಂದೆ ಆಕೆಯನ್ನು ಕಾಣಲು ಬಂದಾಗ ನುಡಿಸುತ್ತಿದ್ದಂತಹ ಕೊಳಲಿನ ನಾದವನ್ನೇ ಈಗಲೂ ನುಡಿಸುತ್ತಾನೆ. ಆ ಕ್ಷಣದಲ್ಲಿ ರಾಧೆಯು
ಕೃಷ್ಣನನ್ನು ದಿಟ್ಟಿಸಿ ನೋಡುತ್ತಾ ಆ ಕೊಳಲಿನ ನಾದವನ್ನು ಕೇಳು ಕೇಳುತ್ತಲೇ ಅವನ ಮಡಿಲಲ್ಲಿ ತನ್ನ ಉಸಿರನ್ನು ಚೆಲ್ಲುತ್ತಾಳೆ. ಇದರಿಂದ ಇನ್ನಷ್ಟು ದುಃಖಿತನಾದ ಕೃಷ್ಣನು ಆಕೆಯ ಶವದ ಎದುರಿನಲ್ಲಿಯೇ ತನ್ನ ಪ್ರಿಯವಾದ ಕೊಳಲನ್ನು ಮುರಿದು ಹಾಕುತ್ತಾನೆ. ಕಾರಣ, ರಾಧೆಗೂ ಮತ್ತು ಆ ಕೊಳಲಿಗೂ ಇದ್ದಂತಹ ಅವಿನಾಭಾವ ಸಂಬಂಧ. ಇನ್ನು ಮುಂದೆಯೂ ಈ ಕೊಳಲು ನನ್ನ ಕೈಯಲ್ಲಿದ್ದರೆ ರಾಧೆಯ ನೆನಪು ತನ್ನನ್ನು ಜೀವಂತವಾಗಿ ಸುಡುತ್ತದೆಂದು ಕೃಷ್ಣನಿಗೂ ಗೊತ್ತಿತ್ತು. ಈ ಕಾರಣದಿಂದಲೇ ಕೃಷ್ಣನು ರಾಧಾ ಮರಣದ ನಂತರ ಕೊಳಲನ್ನಾಗಲಿ ಅಥವಾ ಇತರ ಯಾವುದೇ ವಾದ್ಯವನ್ನಾಗಲಿ ನುಡಿಸಲಿಲ್ಲವೆಂದು ಪುರಾಣಗಳು ಹೇಳುತ್ತವೆ. ದೇಹಗಳು ಬೇರೆಯಾದರೂ ಆತ್ಮ ಒಂದೇ ಆಗಿದ್ದಂತಹ ರಾಧಾಕೃಷ್ಣರ ಅಮರ ಪ್ರೇಮ ಮತ್ತು ಅವರ ದಿವ್ಯ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.